ಕ್ರಿಕೆಟ್ ಆಟದಲ್ಲಿ ಇನ್ನು ಬ್ಯಾಟಿಂಗ್ ಮಾಡುವವರು ಬ್ಯಾಟ್ಸ್ಮನ್ ಎಂದು ಕರೆಯುವಂತಿಲ್ಲ. ಕ್ರಿಕೆಟ್ ಅನ್ನು ಅಂತರ್ಗತ ಆಟವಾಗಿ ಬಲಪಡಿಸುವ ಪ್ರಯತ್ನವಾಗಿ ಬ್ಯಾಟ್ಸ್ಮನ್ ಎಂಬ ಪದದ ಬದಲು ಇನ್ನು ಮುಂದೆ ಲಿಂಗ ತಟಸ್ಥ ಪದ ಬ್ಯಾಟರ್ ಎಂಬ ಪದವನ್ನು ಕ್ರಿಕೆಟ್ ನಿಯಮಾವಳಿಯಲ್ಲಿ ಅಳವಡಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದ ನಿಯಮ ರೂಪಿಸಲಾಗಿದ್ದು ಬದಲಾವಣೆ ತಕ್ಷಣದಿಂದ ಜಾರಿಯಾಗುತ್ತದೆ ಎಂದು ಮೆರಿಬೋನ್ನ ಕ್ರಿಕೆಟ್ ಕ್ಲಬ್ ತಿಳಿಸಿದೆ. ಎಂಸಿಸಿ ಕ್ರಿಕೆಟ್ ನಿಯಮಗಳ ರಕ್ಷಣೆಯಾಗಿದ್ದು ಐಸಿಸಿ ಕೂಡ ಇದು ಜಾರಿಗೊಳಿಸುವ ನಿಯಮಗಳನ್ನು ಪಾಲಿಸುತ್ತಿದೆ. ಕ್ರಿಕೆಟ್ ಮೂಲ ನಿಯಮಗಳನ್ನು ಬದಲಾಯಿಸುವ ಹಕ್ಕು ಐಸಿಸಿಗೂ ಇರುವುದಿಲ್ಲ. ಅದು ಎಂಸಿಸಿ ತರುವ ಬದಲಾವಣೆಯಷ್ಟೇ ಅಳವಡಿಸಿಕೊಳ್ಳಬಹುದಾಗಿದೆ. ಎಂಸಿಸಿ ಕಾನೂನು ಉಪ ಸಮಿತಿ ಜೊತೆ ಚರ್ಚಿಸಿ ಎಂಸಿಸಿ ಸಮಿತಿ ಈ ಪದ ಬದಲಾವಣೆಯನ್ನು ಅಂಗೀಕರಿಸಿದೆ. ಲಿಂಗ ತಟಸ್ಥ ಪದ ಜ್ಞಾನದ ಬಳಕೆಯು ಎಲ್ಲರನ್ನ ಒಳಗೊಂಡ ಆಟವಾಗಿ ಕ್ರಿಕೆಟ್ ಸ್ಥಿತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ಎಂಸಿಸಿ ನಂಬುತ್ತದೆ ಎಂದು ಎಂಸಿಸಿ ಉಸ್ತುವಾರಿ ಬ್ಯಾಟ್ಸ್ಮನ್ ಪದ ಪುಲ್ಲಿಂಗ ಇದು ಪುರುಷರಿಗೆ ಬಳಸುವಂಥದ್ದು. ಮಹಿಳೆಯರಿಗೆ ಯಾವ ಪದ ಬಳಸುವುದು ಎಂಬ ಬಗ್ಗೆ ನಿರಂತರ ಚರ್ಚೆಯಾಗುತ್ತಿತ್ತು. 2017 ಇದೇ ವಿಚಾರ ಚರ್ಚೆಗೆ ಬಂದಾಗ ಐಸಿಸಿ ಮತ್ತು ಎಂಸಿಸಿ ಪರಸ್ಪರ ಚರ್ಚಿಸಿ ಬ್ಯಾಟ್ಸ್ಮನ್ ಪದವನ್ನೇ ಉಳಿಸಿಕೊಂಡಿದ್ವು. ಈ ಬಾರಿ ಮಾತ್ರ ಬ್ಯಾಟರ್ ಪದಕ್ಕೆ ಸಮ್ಮತಿ ಮುದ್ರೆಯನ್ನು ಎಂಬ ಪದಕ್ಕೆ ಸಮ್ಮತಿ ಮುದ್ರೆಯನ್ನೊತ್ತಲಾಗುತ್ತಿದೆ. ಆದರೆ ಬೌಲರ್ ಫೀಲ್ಡರ್ ಪದಗಳ ನಿಯಮಗಳ ವ್ಯಾಪ್ತಿಯಲ್ಲೇ ಬರುತ್ತದೆ. ಇಲ್ಲಿ ಬದಲಾವಣೆ ಅಗತ್ಯ ಇಲ್ಲ ಎಂದು ಎಂಸಿಸಿ ಹೇಳಿದೆ. ಮಹಿಳಾ ಕ್ರಿಕೆಟ್ ಇತ್ತೀಚಿನ ವರ್ಷಗಳಲ್ಲಿ ಉತ್ತಮ ಹೆಸರು ಗಳಿಸುತ್ತಿದ್ದರೂ ಬ್ಯಾಟಿಂಗ್ ಮಾಡುವವರನ್ನು ಸೂಚಿಸಲು ಸಮಾನ ಪದ ಜಾರಿಯಲ್ಲಿ ಇರಲಿಲ್ಲ. ಮಹಿಳಾ ಕ್ರಿಕೆಟ್ನಲ್ಲಿ ಬ್ಯಾಟರ್ ಎಂದು ಬಳಸಲಾಗಿದ್ದರೂ ಬ್ಯಾಟ್ಸ್ಮನ್ ಎಂಬ ಪದವೇ ವಿಜೃಂಭಿಸುತ್ತಿತ್ತು. ಹೀಗಾಗಿ ಒಂದೇ ಪದವನ್ನು ಬಳಕೆಗೆ ತರಲು ನಿರ್ಧರಿಸಲಾಗಿದೆ. ಕೆಲವು ದಿನಗಳ ಹಿಂದೆ ಅಷ್ಟೇ ಭಾರತದ ಮಾಜಿ ನಾಯಕ ಹಾಗೂ ಕನ್ನಡಿಗ ರಾಹುಲ್ ದ್ರಾವಿಡ್ ಕೂಡ ಲಿಂಗ ಸಮಾನತೆಗಾಗಿ ಬ್ಯಾಟ್ಸ್ಮನ್ ಪದದ ಬದಲಿಗೆ ಬ್ಯಾಟರ್ ಪದವನ್ನು ಬಳಸಲು ನಾನು ಪ್ರೋತ್ಸಾಹಿಸುತ್ತೇನೆ ಎಂದಿದ್ರು. ಪುರುಷ ಮತ್ತು ಮಹಿಳಾ ಕ್ರಿಕೆಟ್ನಲ್ಲಿ ಚಂಡನ ಎಸೆಯುವವರಿಗೆ ಬೌಲರ್, ಕ್ಷೇತ್ರ ರಕ್ಷಣೆ ಮಾಡುವವರಿಗೆ ಫೀಲ್ಡರ್ ಮತ್ತು ಗೂಟು ರಕ್ಷಕರಿಗೆ ವಿಕೆಟ್ ಕೀಪರ್ ಎಂಬ ಸಾಮಾನ್ಯ ಪದ ಬಳಕೆಯಾಗುತ್ತದೆ. ಆದರೆ ದಾಂಡಿಗರಿಗೆ ಮಾತ್ರ ಬ್ಯಾಟ್ಸ್ಮನ್ ಎನ್ನಲಾಗುತ್ತಿತ್ತು. ಇದೀಗ ಆ ಪದದ ಬದಲಿಗೆ ಬ್ಯಾಟರ್ ಎಂಬ ಪದವನ್ನು ಲಿಂಗ ತಟಸ್ಥವಾಗಿ ಬಳಸಲು ಎಂಸಿಸಿ ಕ್ರಿಕೆಟ್ ಕಾನೂನಿನಲ್ಲಿ ಬದಲಾವಣೆ ತಂದಿದೆ. ಸ್ಪೋರ್ಟ್ಸ್ ಬ್ಯೂರೋ, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ.